ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡ ಅದ ಡಿಸ್ಟ್ರೋಷನ್ ಪಿಂಟೋ ಮಾತಾಡ್ತಾ ಇದ್ದೀನಿ. ನಮ್ಮ ಇಲ್ಲೇ ನನ್ನ ಜೊತೆ ಸುತ್ತಾಡ್ತಾ ಇದೆ. ಸೊ ಲಾಸ್ಟ್ ಟೈಮ್ ಇಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕಾದ್ರೆ ಒಂದು ಥ್ಯಾಂಕ್ಫುಲ್ ನೋಟ್ ಹೇಳೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ವೀಡಿಯೋ ಮಾಡಿದ್ದೆ. ಸೊ ಚಾನಲ್ಗೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಈಗ 33.5K ಆಗಿದೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಲ್ಲ, ವೀಡಿಯೋ ಮಾಡ್ತಾ ಇರೋದು ಬಂದು ಚಾನಲ್ದು ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ, ನಮ್ಮದು ಈಟಿಂಗ್ ಪಾಂಡ ಚಾನಲ್ ಹ್ಯಾಕ್ ಆಗಿತ್ತು. ಈಗಲ್ಲ, ಒಂದು 2-3 ವೀಕ್ಸ್ ಮುಂಚೆ, 2-3 ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಟೋಟಲ್ 2-3 ವೀಕ್ಸ್ ಮುಂಚೆ ಹ್ಯಾಕ್ ಆಗಿತ್ತು. ಮಂಡೇ ಅರ್ಲಿ ಮಾರ್ನಿಂಗು ಎದ್ದು ನೋಡ್ತೀನಿ, ಚಾನಲ್ ನೋಡಿದ್ರೆ ಇಲ್ಲವೇ ಇಲ್ಲ. ಅಂದರೆ ಪಾಸ್ವರ್ಡ್ ಚೇಂಜ್ ಅಂತ ಬಂದಿದೆ, ನಂಬರ್ ಚೇಂಜ್ ಆಗಿದೆ, ಸೈನ್ ಇನ್ ಆಗೋದ್ರೆ OTP ಬೇರೆ ಯಾರಿಗೂ ಹೋಗ್ತಾ ಇದೆ. ನನಗಂತೂ ಫುಲ್ಲು ಲಿಟ್ರಲಿ ಆ ಮೂಮೆಂಟ್ಗೆ ಏನು ಮಾಡೋದು ಅಂತಲೇ ಅರ್ಥ ಆಗಿಲ್ಲ. ತಕ್ಷಣ ನಮ್ಮ ಅನ್ಬಾಕ್ಸ್ ಕರ್ನಾಟಕದವ್ರಿಗೆ ಮತ್ತು ಲಿಖಿತ್ ಶೆಟ್ಟಿ ಅವ್ರಿಗೆಲ್ಲ ಫೋನ್ ಹೊಡೆದೆ. ಹಾಗೆ ವಿಷಯ ಗೊತ್ತಾಗಿ ನಮ್ಮ ನೇಮಿಸ್ ಮಧು ಬ್ರೋ ಅವ್ರು ಕಾಲ್ ಮಾಡಿದ್ರು, KGK ಅವ್ರು ಕಾಲ್ ಮಾಡಿದ್ರು. ಸೊ ಎಲ್ಲ ಗೈಡ್ ಮಾಡಿದ್ರು, ಮೇಲ್ ಮಾಡಿದ್ರೆ ಲೇಟ್ ಆಗುತ್ತೆ, ಟ್ವಿಟ್ಟರ್ನಲ್ಲಿ ಟ್ವೀಟ್ ಮಾಡಿ ಅಂತೆಲ್ಲ ಹೇಳಿದರು. ಸೊ ಟ್ವಿಟ್ಟರ್ನಲ್ಲಿ ಟ್ವೀಟ್ ಮಾಡಿದೆ, ಮೆಸೇಜ್ ಬಂತು, ಬ್ಯಾಕ್ ಆ್ಯಂಡ್ ಫೋರ್ತ್ 2-3 ದಿನ ಕಾನ್ವರ್ಸೇಷನ್ ಆಯಿತು, ಕೊನೆಗೆ ಚಾನಲ್ ವಾಪಸ್ ಸಿಕ್ತು. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ, ಬಟ್ ಯಾರು ಫಾಲೋ ಮಾಡ್ತಲ್ಲ ಈಗಲೇ ಚಾನ್ಸು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಚಾನಲ್ ಏನೋ ಬಂತು, ಬಟ್ ವೀಡಿಯೋಸು ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ, ಬಿಕಾಸ್ ನೋಟಿಫಿಕೇಷನ್ ಹೋಗ್ತಾ ಇಲ್ಲ. ನಂದೇ ಇನ್ನೊಂದು ಚಾನಲ್ನಲ್ಲಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ನೋಟಿಫಿಕೇಷನ್ ಬರ್ತಾ ಇಲ್ಲ. ಸೊ ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತಂದರೆ, ಇವತ್ತು ಸಾಯಂಕಾಲ 4:00 ಒಂದು ವೀಡಿಯೋ ಶೆಡ್ಯೂಲ್ ಮಾಡಿದ್ದೀನಿ, ಬ್ಯಾಂಬೂ ಬಿರಿಯಾನಿ ವೀಡಿಯೋ, ಚೆಕ್ಔಟ್ ಮಾಡಿ. ಮತ್ತು ನೆಕ್ಸ್ಟು ಮಂಗಳವಾರ ಬರುತ್ತೆ, ಮತ್ತು ಗುರುವಾರ ಬರುತ್ತೆ, ಮತ್ತು ಶನಿವಾರ ಬರುತ್ತೆ. ಹೀಗೆ ಒನ್ ಡೇ ಬಿಟ್ಟು ಒಂದು ಒನ್ ಡೇ ವೀಡಿಯೋ ಹಾಕ್ತಾ ಇದ್ದೀನಿ. ಸೊ ಚೆಕ್ಔಟ್ ಮಾಡಿ, ಹೋಗ್ಬಿಟ್ಟು ಚಾನಲಲ್ಲಿ ಮತ್ತೆ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ವೀಡಿಯೋ ಏನಾದ್ರು ಇಷ್ಟ ಆಗಿದರೆ ವೀಡಿಯೋನ ಲೈಕು ಮತ್ತು ಕಮೆಂಟ್ ಮಾಡಿ, ಬಿಕಾಸ್ ನೀವು ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಮಾಡಿದ್ರೆ ಇನ್ನೂ 4 ಜನಕ್ಕೆ ರೀಚ್ ಆಗುತ್ತೆ. ಅಷ್ಟೇ ಕೇಳ್ತಾ ಇರೋದು. ಆ್ಯಂಡ್ ಕಮೆಂಟ್ ಕೂಡ ಏನು ಪಾಸಿಟಿವ್ ಆಗಿ ಇರಬೇಕಂತಲ್ಲ, ಎನಿಥಿಂಗ್, ಎನಿ ಒಪಿನಿಯನ್, ಸಜೆಷನ್ ಅಥವಾ ಒಪಿನಿಯನ್ ಏನೇ ಇದ್ರೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು. ಎಕ್ಸೆಪ್ಟ್ ಫ್ಯಾಟ್ ಶೇಮಿಂಗ್ ಮೀ, ತಿಂದು ಹಂದಿ ಥರ ಆಗ್ತೀಯಾ, ದುಮ್ಮ ಆಗಿದೆಯಾ, ಆನೆ ಮರಿ ಅಂತೆಲ್ಲ ಅಂತೀರ. ನನಗೆ ಗೊತ್ತು, ನಾನು ಇದ್ದೀನಿ, ಡಿನೈ ಮಾಡ್ತಾ ಇಲ್ಲ. ಬಟ್ ಎನಿವೆ, ಅದನ್ನು ಹೇಳೋಣ ಅಂತಂದ್ಬಿಟ್ಟು ಇದು ವೀಡಿಯೋ ಮಾಡ್ತಾ ಇರೋದು. ಸೊ ಅಷ್ಟೇ ಸಿಂಪಲ್. ಇನ್ನು ಸಾಯಂಕಾಲ ವೀಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಸಿಗ್ತೀನಿ ಸಾಯಂಕಾಲ. ಟಾಟಾ.